ಎಸ್ ಇನ್ನು ಮುಂದಿನ ಸುದ್ದಿ ರಾಜ್ಯದಲ್ಲಿ ಶಾಂತಿ ಕದಾಡಿದರೆ ಬಜರಂಗ ದಳ ಮತ್ತು ಆರ್ ಎಸ್ ಎಸ್ ಸಂಘಟನೆಗಳನ್ನು ನಮ್ಮ ಸರ್ಕಾರ ನಿಷೇಧಿಸುತ್ತದೆ ಒಂದು ವೇಳೆ ಬಿಜೆಪಿ ನಾಯಕರಿಗೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದಿದ್ದರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ನಾವು ಕರ್ನಾಟಕವನ್ನು ಸರ್ವಜನಾಂಗದ ಶಾಂತಿಯ ತೋಟ ಮಾಡ್ತೇವೆ ಅಂತ ಭರವಸೆ ನೀಡಿದ್ದೇವೆ ಒಂದು ವೇಳೆ ಶಾಂತಿ ಕದಡಿದರೆ ಅದು ಬಜರಂಗ ದಳ ಅಥವಾ ಆರ್ ಎಸ್ ಎಸ್ ಎಂಬುದನ್ನು ನಾವು ಪರಿಗಣಿಸುವುದಿಲ್ಲ ಕಾನೂನನ್ನು ಕೈಗೆ ತೆಗೆದುಕೊಂಡರೆ ನಿಷೇಧ ಕಟ್ಟಿಟ್ಟ ಬುತ್ತಿ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ ಬಜರಂಗ ದಳ ಆರ್ ಎಸ್ ಎಸ್ ಸೇರಿದಂತೆ ಯಾವುದೇ ಸಂಘಟನೆಯನ್ನು ನಿಷೇಧಿಸಲು ಹಿಂದೆ ಮುಂದೆ ಯೋಚಿಸುತ್ತಿಲ್ಲ ಎಂದಿದ್ದಾರೆ ಹಿಜಾಬ್ ಕಟ್ ಮತ್ತು ಗೋಹತ್ಯೆ ಕಾನೂನುಗಳ ಮೇಲಿನ ನಿಷೇಧವನ್ನು ಸರ್ಕಾರ ಹಿಂಪಡೆಯಲಿದೆ ಎಂದು ಅವರು ಹೇಳಿದ್ದಾರೆ ಸಮಾಜದಲ್ಲಿ ಕಾನೂನು ಮತ್ತು ಪೊಲೀಸರ ಭಯವಿಲ್ಲದೆ ಕೆಲವು ಅಂಶಗಳು ಮುಕ್ತವಾಗಿ ವಿಹರಿಸುತ್ತಿವೆ ಕಳೆದ ಮೂರು ವರ್ಷಗಳಿಂದ ಈ ಪ್ರವೃತ್ತಿ ನಡೆಯುತ್ತಿದೆ ಎಂದು ಪ್ರಿಯಾಂಕ್ ಹೇಳಿದ್ದಾರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಅವರನ್ನು ವಿರೋಧಿ ಪಕ್ಷದಲ್ಲಿ ಕೂರಿಸಲು ಕಾರಣವೇನು ಎಂಬುದನ್ನು ಬಿಜೆಪಿ ಅರ್ಥ ಮಾಡಿಕೊಳ್ಬೇಕು ಕೇಸರೀಕರಣ ತಪ್ಪು ಎಂದು ಹೇಳಿದ್ದೇವೆ ಎಲ್ಲರೂ ಅನುಸರಿಸಬಹುದಾದ ಬಸವಣ್ಣನವರ ತತ್ವಗಳನ್ನು ಕಾಂಗ್ರೆಸ್ ಅನುಸರಿಸುತ್ತದೆ ಅಂತ ಮಾಹಿತಿ ನೀಡಿದರು ಇದರಲ್ಲಿ ಇಜಾಬು ಅಲಾಲಕಟ್ಟು ಮತ್ತೆ ಗೋ ಹತ್ಯೆ ಕಾಯ್ದೆ ಮೊದ್ಲೇ ಹೇಳಿದ್ರು ಬಹುಶಃ ಅದನ್ನ ರಿವೋಕ್ ಆಗಬಹುದು ಗೋಹತ್ಯೆ ನಿಷೇಧ ಕಾಯ್ದೆ ಏನಿತ್ತು ಅದನ್ನ ಬೇರೆ ರೀತಿಯಲ್ಲಿ ಜಾರಿ ಮಾಡಬಹುದು ಪಠ್ಯ ಪುಸ್ತಕ ಪರಿಶೀಲನೆ ಇಲಾಲು ಅಲಾಲ್ ಅಲಾಲಕಟ್ಟು ಇವೆಲ್ಲವೂ ಕೂಡ ಇತ್ಯರ್ಥ ಆಗ ಅಂದ್ರೆ ಹಿಂದೆ ಮೊದಲ ತರನೇ ಆಗುತ್ತೆ ಅದೇನೋ ಅನಾವಶ್ಯಕವಾಗಿ ವಿವಾದ ಆಗಿತ್ತು ಅನ್ನೋ ಲೆಕ್ಕಾಚಾರ ಇರ್ತದೆ ಬಟ್ ಹಿಜಾಬ್ ಸುಪ್ರೀಂ ಗೆ ಹೋಗಿರೋದ್ರಿಂದ ಸರ್ಕಾರ ರಿವೋಕ್ ಆಗಲ್ಲ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸಿದೆ ಒಂದ್ ವೇಳೆ ಸರ್ಕಾರನೇ ವಾಪಸ್ ತಗೊಂಡ್ರೆ ಅದನ್ನ ಪರಿಶೀಲಿಸ್ತಿ ನಾವೇ ನಾವೇ ಇತ್ಯರ್ಥ ಮಾಡ್ಕೊಳ್ತೀವಿ ಅಂದ್ರೆ ಬಹುಶಃ ಇತ್ಯರ್ಥ ಆಗಬಹುದೇನೋ ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಬರೀ ಕರ್ನಾಟಕದ ವಿಚಾರವಾಗಿ ಇವತ್ತು ಹೋಗಿಲ್ಲ ಅದು ಹೌದು ಇಡೀ ದೇಶದ ಹಿಜಾಬ್ ವಿಚಾರವಾಗಿ ಹೋಗ್ತಾ ಇದೆ ಹಾಗಾಗಿ ಬರೀ ರಾಜ್ಯ ಸರ್ಕಾರ ಅದರಲ್ಲಿ ಕ್ರಮ ಕೈಗೊಳ್ಳಬಹುದಾ ಗೊತ್ತಿಲ್ಲ ಬಟ್ ಆರ್ ಎಸ್ ಎಸ್ ಮತ್ತೆ ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಇದ್ರೆ ಬಿಜೆಪಿ ಪಾಕಿಸ್ತಾನಕ್ ಹೋಗಲಿ ಅಂತಜೆಪಿ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು ಅಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಇದ್ರು ಕಾನೂನು ಮಾಡ್ತೀವಿ ಅಂದ್ರೆ ಬಜರಾಂಗ ದಳ ಆರ್ ಎಸ್ ಎಸ್ ಮಾತ್ರ ಅಲ್ಲ ಯಾವ್ದೇ ಒಂದು ಸಂಘಟನೆ ಕಾನೂನು ವಿರೋಧಿಯಾಗಿ ವಿರುದ್ಧವಾಗಿ ನಡ್ಕೊಳ್ತಾರ ಸಂಘಟನೆಗಳನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿದರೆ ಬಜರಂಗದಳ ದಳ ಆರ್ ಎಸ್ ಎಸ್ ಪಿ ಎಫ್ಐ ಇನ್ನೊಂದು ಮತ್ತೊಂದು ಯಾವ್ದೋ ಒಂದು ಸೊ ಒಪ್ಕೊಳ್ಳಿಲ್ವಾ ಹೋಗಿ ಪಾಕಿಸ್ತಾನಕ್ಕೆ ಅಂತ ಹೇಳಿದಾರೆ ಸೊ ಏನೋ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗೆ ಬಿಜೆಪಿ ಹೇಳಿಕೆಗಳನ್ನ ಕಾಂಗ್ರೆಸ್ ಮತ್ತೆ ವಾಪಸ್ ಕೊಡ್ತಾ ಇದಾರೆ ನೋಡ ಬಜರಂಗ ದಳ ನಿಷೇಧ ಆಗುತ್ತಾ ಅಷ್ಟು ಸುಲಭನಾ ಬಜರಂಗ ದಳ ಬೇಕಾದ್ರೆ ನಿಷೇಧ ಮಾಡಬಹುದು ಅದೇನು ಸಾಧ್ಯತೆ ಇದೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಕ್ ಆಗುತ್ತೆ ಕರ್ನಾಟಕ ಸರ್ಕಾರದಲ್ಲಿ ಸೊ ನೋಡೋಣ ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಅವಶ್ಯಕತೆ ಇದೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ